ವರದಿ ಬಂದ್ರು ಕೂಡ ನಿಮ್ಮ ಇಲಾಖೆಯಿಂದ ಯಾವುದೇ ಆಕ್ಷನ್ ಆಗಿಲ್ಲ, ಯಾಕಂದ್ರೆ ಬಿಲ್ ಇಲ್ಲ, ಗ್ರಾಹಕರ ವೇದಿಕೆಗೆ ಹೋಗಿ ಅಂತ ಇದೇ ರಮೇಶ್ ಹೇಳಿದ್ರು. ಆದ್ರೆ ಇಂಥ ಕಂಪ್ನಿ ಆಗಿತ್ತು, ಯಾವುದೇ ಪರಿಹಾರ ಬರಲಿಲ್ಲ, ಏನು ಆಗಲಿಲ್ಲ. ಕಂಪ್ನಿ ಒಂದು ಉಳ್ಕೊಂಡೆ, ಕಂಪ್ನಿ ಒಂದು ಕನಿಷ್ಠ ಒಂದು ರೈತರು ಹೋಗಿ ಕರೆಕ್ಟಾಗಿ ಫಾರ್ಮಾಟಿ ಪ್ರಕಾರ ಭೂಮಿಗೆ ಪೇಪರ್ ಹಾಕಿ ತೋಟಗಾರಿಕೆ ಪ್ರಕಾರ ಏನು ಪ್ರಕಾರ ಇದೆ ಅದೇ ಪ್ರಕಾರ ನಾವು ಇದು ಮಾಡ್ತೇವೆ. ಗಿಡನೂ ಚೆನ್ನಾಗಿದೆ, ಗಿಡ ಚೆನ್ನಾಗಿಲ್ಲ ಅಂತೇನಲ್ಲ, 3 ತಿಂಗಳಾಗಿದೆ, ಇದುವರೆಗೂ ಎಲ್ಲೋ ಒಂದೊಂದು ಕಾಯಿ ಬಂದಿದೆ. ಒಂದು 1% ಕೂಡ ಕಾಯಿ ಇಲ್ಲ ಸರ್, 1% ಕೂಡ ಬರ್ತಾ ಇದೆ ತೋಟಗಾರಿಕೆ. ಅವ್ರು ತೋಟಗಾರಿಕೆ ಡಿ ಡಿ ಓರ್ ಕೇಳಿದ್ರೆ ಅವರು ಅದನ್ನು ಮೀಟಿಂಗ್ ಮಾಡ್ಬೋದು. ಅದ್ರ ರೈತರು ನಷ್ಟ ಆಗ್ಬೇಕಾದ್ರೆ ಮೊದಲು ಅವ್ರು ಕಂಪ್ನಿ ಒಂದು ಕಂಪ್ನಿಯವ್ರು ಏನು ಹೇಳ್ತಾರೆ ಅಂದರೆ ನನಗೊಂದು ಸಂಬಂಧ ಇಲ್ಲ, ನಾವು ಈಗ ಮುಂಚೆನೆ ಕೊಟ್ಟಿಲ್ಲ, ಅವ್ರು ಪಾಪ ರೈತರದ ಇವರು ಕೊಟ್ಟಿದ್ದಾರೆ, ಅವ್ರು ಹೇಳಿದ್ರೆ ಅಂತ ಇವ್ರು ಹೇಳಿದ್ರೆ.